ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಾಗತಿಕ ರಕ್ಷಣಾ ವಲಯದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಿರೋ ಎಫ್ ಸಿಕ್ಸ್ಟೀನ್ ವಿಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ಯಾಕೇಜ್ ಒಂದನ್ನು ಪಾಕಿಸ್ತಾನಕ್ಕೆ ಕೊಡೋಕೆ ಅಮೆರಿಕದ ಬೈಡನ್ ಆಡಳಿತ ಮುಂದಾಗಿದೆ ಈ ಬಗ್ಗೆ ಅಲ್ಲಿನ ರಕ್ಷಣಾ ಸಚಿವಾಲಯ ಪೆಂಟಗನ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಸುಮಾರು ನಾನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪಾಕಿಸ್ತಾನಕ್ಕೆ ಕೊಡೋಕೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಹೇಳಿದೆ ವೇಳೆ ಪಾಕಿಸ್ತಾನಕ್ಕೆ ಸರ್ವಿಸ್ ಮತ್ತು ಮೇಂಟೆನೆನ್ಸ್ಗೂ ಕೂಡ ಸಹಾಯ ಮಾಡ್ತೀವಿ ಈಗ ಕೊಡೋಕೆ ಒಪ್ಪಿಕೊಂಡಿರೋ ಶಸ್ತ್ರಾಸ್ತ್ರಗಳು ಯಾವುದೇ ಸುಧಾರಿತ ಅಥವಾ ಹೊಸ ರೀತಿಯ ಶಸ್ತ್ರಾಸ್ತ್ರಗಳು ಯಾವುದು ಕೂಡ ಅಲ್ಲ ಮೊದಲು ಕೊಡ್ತಾ ಇದ್ದಿದ್ದೆ ಬಂದಾಗಿತ್ತು ಈಗ ಮತ್ತೆ ಕೊಡ್ತಾ ಇದ್ದೀವಿ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ ಈ ಮೂಲಕ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಪಾಕ್ ಮೇಲೆ ಕೈಗೊಂಡಿದ್ದ ಕಠಿಣ ಕ್ರಮಗಳನ್ನ ಬೈಡನ್ ಆಡಳಿತ ಮುಲಾಜಿಲ್ಲದೆ ತೆಗೆದುಹಾಕಿದೆ ಪಾಕಿಸ್ತಾನ ವಾಯುಪಡೆಯ ಪ್ರಮುಖ ಅಸ್ತ್ರ ಅಂತ ಕರೆಯಲಾಗುವ ಎಫ್ ಸಿಕ್ಸ್ಟೀನ್ ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಈ ಹಿಂದಿನ ಟ್ರಂಪ್ ಸರ್ಕಾರ ಸರ್ವಿಸ್ ಕೊಡೋದನ್ನ ಈ ರೀತಿ ಪ್ಯಾಕೇಜ್ ಕೊಡೋದನ್ನ ಬಂದ್ ಮಾಡಿತ್ತು ಈಗ ಬೈಡೆನ್ ಆ ನಿರ್ಧಾರವನ್ನ ಗಾಳಿಗೆ ತೂರಿ ಪಾಕಿಸ್ತಾನಕ್ಕೆ ಮತ್ತೆ ಎಫ್ ಸಿಕ್ಸ್ಟೀನ್ ಪ್ಯಾಕೇಜ್ ದುಡ್ಡಿನ ಈ ಸಹಾಯವನ್ನು ಕೊಡೋಕೆ ಮುಂದಾಗಿದ್ದಾರೆ ಇದರ ಜೊತೆಗೆ ಈಗ ಪಾಕ್ ನಲ್ಲಿ ಅಮೆರಿಕದ ಡಬಲ್ ಗೇಮ್ ಮತ್ತೊಮ್ಮೆ ಶುರುವಾಗ್ತಾ ಇದೆ ಯಾಕಂದ್ರೆ ಪ್ರವಾಹದ ಪರಿಸ್ಥಿತಿಯಿಂದ ದಿವಾಳಿ ಆಗ್ತಿರೋ ಪಾಕಿಸ್ತಾನಕ್ಕೆ ಮುಂಚೆನೇ ದಿವಾಳಿ ಆಗ್ತಾ ಇತ್ತು ಪ್ರವಾಹ ಬಂದು ಮತ್ತಷ್ಟು ಕಷ್ಟ ಆಗ್ತಾ ಇದೆ ಅವರ ಜೀವನ ಇಂಥ ಟೈಮ್ ನಲ್ಲಿ ಆಹಾರ ಕೊಡೋದು ಬಿಟ್ಟು ಅಗತ್ಯ ಸಾಮಗ್ರಿ ಕೊಡೋದು ಬಿಟ್ಟು ಅವರ ಹೆಗಲಿಗೆ ಶಸ್ತ್ರಾಸ್ತ್ರ ನೇತು ಹಾಕೋಕೆ ಅಮೆರಿಕ ಮಾಡಿರುವ ಈ ನಿರ್ಧಾರ ಇದೆಯಲ್ಲ ಇದರ ಹಿಂದೆ ದೊಡ್ಡ ತಂತ್ರ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ತಾಲಿಬಾನಿಗಳಿಗೆ ಅಫ್ಘಾನಿಸ್ತಾನವನ್ನು ಒಪ್ಪಿಸಿ ಅಲ್ಲಿಂದ ಅಮೆರಿಕ ಪರಾರಿಯಾಯ್ತಲ್ಲ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಕಂಟ್ರೋಲ್ ಇರೋ ತನಕ ಪಾಕಿಸ್ತಾನ ಬೇಕಾಗಿರಲಿಲ್ಲ ಅವರಿಗೆ ಯುದ್ಧ ಮಾಡಬೇಕಾದ್ರೆ ಮುಂಚೆ ಪಾಕಿಸ್ತಾನ ಬೇಕಾಗಿತ್ತು ಆದರೆ ಅಫ್ಘಾನಿಸ್ತಾನ ಪೂರ್ತಿ ಕಂಟ್ರೋಲ್ ಬಂದ ಮೇಲೆ ಪಾಕಿಸ್ತಾನ ಬೇಕಾಗಿರಲಿಲ್ಲ ಆಗ ಭಾರತ ಬೇಕಾಗಿತ್ತು ಇವರಿಗೆ ಚೀನಾವನ್ನ ಕೌಂಟರ್ ಮಾಡೋಕೆ ಭಾರತ ಬೇಕಾಗಿತ್ತು ಆದರೆ ಈಗ ಅಫ್ಘಾನಿಸ್ತಾನದಿಂದ ಅಮೆರಿಕ ಜಾಗ ಖಾಲಿ ಮಾಡಿದ ಬಳಿಕ ಮತ್ತೆ ಆ ಭಾಗದಲ್ಲಿ ಕಣ್ಣಿಡೋಕೆ ಆ ಭಾಗದ ಮೇಲೆ ಒಂದಷ್ಟು ಪ್ರಭಾವ ಉಳಿಸ್ಕೋಬೇಕು ಅಂದ್ರೆ ಪಾಕಿಸ್ತಾನದ ನೆಲ ಬೇಕಾಗಿದೆ ಈಗ ಮತ್ತೊಂದ್ ಕಡೆ ಪಾಕಿಸ್ತಾನ ಬಗ್ಸಿ ತನ್ನ ಕಡೆಗೆ ಹೇಳ್ಕೊಳ್ಳೋಕೆ ಇದು ರೈಟ್ ಟೈಮ್ ಅಂತ ಅಮೆರಿಕ ಕನಸಿದೆ ಒಂದ್ ಕಡೆ ಆರ್ಥಿಕ ದುಸ್ಥಿತಿ ಮತ್ತೊಂದ್ ಕಡೆ ಪ್ರವಾಹ ಚೀನಾದವರು ಕೊಟ್ಟು ಕೊಟ್ಟು ಈಗ ಬಡ್ಡಿ ಜಾಸ್ತಿ ಮಾಡ್ತಾ ಇದಾರೆ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ಚೀನಾ ಮತ್ತು ಪಾಕಿಸ್ತಾನ ಮಧ್ಯೆ ನಿಧಾನಕ್ಕೆ ಸಂಬಂಧ ಹಳಿಸುತ್ತಿರೋ ಲಕ್ಷಣ ಕಾಣಿಸ್ತಾ ಇದೆ ಇದೇ ಟೈಮ್ ನಲ್ಲಿ ಈಗ ಪಾಕಿಸ್ತಾನವನ್ನ ತನ್ನ ಕಡೆಗೆ ಹೇಳ್ಕೊಳ್ಳೋಕೆ ಅಮೆರಿಕ ಟ್ರೈ ಮಾಡ್ತಾ ಇದೆ ಆದ್ರೆ ಭಾರತದ ಪಾಲಿಗೆ ಇದು ಮಹಾ ಮೋಸ ಇದು ಯಾಕಂತ ಹೇಳಿದ್ರೆ ಅಮೆರಿಕ ಹೇಳುತ್ತೆ ಇಲ್ಲ ಭಯೋತ್ಪಾದನಾ ವಿರುದ್ಧ ಸಮರಕ್ಕೆ ನಾವು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ವು ಅಂತ ವಿಶ್ವದ ವಾಯುಪಡೆಗಳ ಎಲ್ಲ ರಾಷ್ಟ್ರಗಳ ವಾಯುಪಡೆಯ ಫೇವ್ರೇಟ್ ಯುದ್ಧ ವಿಮಾನ ಇದು ಫುವನ್ ಫೈಟರ್ ಇದು ಅತ್ಯಂತ ಡೇಂಜರಸ್ ಅಸ್ತ್ರ ಇದು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಇದನ್ನು ಕೊಡಬೇಡಿ ಅಂತ ಭಾರತ ಹೇಳಿದ್ರು ಕೂಡ ಅಮೆರಿಕ ಏನು ಹೇಳ್ತಾ ಇತ್ತು ಉಗ್ರರ ವಿರುದ್ಧ ಹೋರಾಟ ಕೊಡ್ತಾ ಇದೀವಿ ಹೆಲ್ಪ್ ಮಾಡ್ತಿದ್ದಾರೆ ಕೊಡ್ತಾ ಇದ್ದೀವಿ ಇಲ್ಲ ಮೇಲೆ ಬಳಸಕ್ಕೆ ಬಿಡಲ್ಲ ಅಂತ ಅಮೆರಿಕ ಹೇಳ್ತಾ ಇತ್ತು ಭಾರತದ ವಿರುದ್ಧ ಆ ಶಸ್ತ್ರಾಸ್ತ್ರಗಳನ್ನು ಆ ಯುದ್ಧ ವಿಮಾನಗಳನ್ನು ಬಳಸೋ ಹಾಗಿಲ್ಲ ಅಂತ ಕಂಡೀಷನ್ ಕೂಡ ಹಾಕಿತ್ತು ಆದರೂ ಬಾಲಕೋಟಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ಮಾಡಿದಾಗ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಒಳಗೆ ನುಗ್ಗಿತ್ತಲ್ಲ ಆಗ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಬಳಸಿತ್ತು ಪಾಕಿಸ್ತಾನ ಭಾರತೀಯ ವಾಯುಪಡೆಯ ವೀರ ಯೋಧ ಅಭಿನಂದನ್ ವರ್ಧಮಾನ್ ಆ ಟೈಮ್ನಲ್ಲಿ ನಲ್ಲಿ ಮಿಗ್ ಟ್ವೆಂಟಿ ಒನ್ ಬೈಸನ್ ವಿಮಾನದಲ್ಲಿ ಏರಿ ಹೋಗಿ ಕೌಂಟರ್ ಮಾಡೋಕ್ಕೆ ಹೋದಾಗ ಇವರ ವಿಮಾನ ಕ್ರಾಶ್ ಆಗಿತ್ತು ಇವರಲ್ಲಿ ಹೋಗಿ ಲ್ಯಾಂಡ್ ಆಗಿದ್ರಲ್ಲ ಆ ರೀತಿ ಆಗೋಕ್ಕಿಂತ ಮುಂಚೆ ಅಮೆರಿಕದ ಒಂದು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ರು ಅಭಿನಂದನ್ ವರ್ಧಮಾನ್ ಭಾರತ ಆ ಸಾಕ್ಷ್ಯವನ್ನು ಅದರ ತುಣುಕುಗಳನ್ನ ಒಂದಷ್ಟು ಅವಶೇಷಗಳನ್ನ ಕೂಡ ಜಗತ್ತಿನ ಮುಂದೆ ಇಟ್ಟಿತ್ತು ನೋಡಿ ಇದು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನದ ಅವಶೇಷ ಅಂತ ಹೇಗಿದ್ರೂ ಕೂಡ ಜಾಗತಿಕ ವ್ಯವಹಾರಗಳಲ್ಲಿ ಭಾರತ ಅಮೆರಿಕಗೆ ಹತ್ರ ಆಗ್ತಾ ಇದ್ರೂ ಕೂಡ ರಷ್ಯಾ ಚೀನಾವನ್ನು ಎದುರು ಹಾಕೊಂಡು ಕ್ವಾಡ್ನಲ್ಲಿ ಭಾರತ ಸೇರಿಕೊಂಡು ಅಮೆರಿಕಾಗ ಒಂದು ರೀತಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು ಕೂಡ ಈ ಏಷ್ಯಾ ಪ್ಯಾಸಿಫಿಕ್ ವಲಯದಲ್ಲಿ ಈಗ ಭಾರತದ ರಕ್ತ ಹೀರೋ ಪಾಕಿಗಳಿಗೆ ಶಸ್ತ್ರಾಸ್ತ್ರಗಳನ್ನ ಕೊಡೋಕೆ ಅತ್ಯಾಧುನಿಕ ಯುದ್ಧ ವಿಮಾನಗಳ ಮೇಂಟೆನೆನ್ಸ್ ಪ್ಯಾಕೇಜನ್ನು ಅನ್ನ ಕೊಡೋಕೆ ಅಮೆರಿಕ ಮತ್ತೆ ಮುಂದಾಗಿದೆ ಇದು ಮಹಾ ಮೋಸ ಅಲ್ಲದೆ ಇನ್ನೇನಿದು ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೀವಿ ಇಂಪಾರ್ಟೆಂಟ್ ಪಾರ್ಟ್ನರ್ ಭಾರತ ಅಂತ ಅಮೆರಿಕ ಹೇಳುತ್ತೆ ಆದರೆ ಭಾರತದ ಪರಮಶತ್ರುವಿಗೆ ಭಾರತದ ವಿರುದ್ಧ ದಾಳಿ ಮಾಡೋಕೆ ಪಾಕಿಸ್ತಾನ ಬಳಸೋ ಎಫ್ ಸಿಕ್ಸ್ಟೀನ್ಗಳಿಗೆ ಅಮೆರಿಕ ಮತ್ತಷ್ಟು ಪ್ಯಾಕೇಜ್ಗಳನ್ನು ಕೊಡುವ ಮೂಲಕ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ದೇ ಅವರು ಅಮೆರಿಕ ನಿರ್ಮಿತ ವಿಮಾನಗಳಿವೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಈಗ ಅವುಗಳ ನಿರ್ವಹಣೆಗೆ ಹಾಳಾದರೆ ರಿಪೇರಿಗೆ ಒಂದು ವೇಳೆ ಒಂದು ವಿಮಾನ ನಿಷ್ಕ್ರಿಯ ಆದರೆ ಅದರ ರಿಪ್ಲೇಸ್ಮೆಂಟ್ಗೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಕೊಡೋಕೆ ಅಮೆರಿಕ ಮುಂದಾಗಿದೆ ಇದು ಭಾರತ ದೃಢವಾಗಿ ಹೇಳಬೇಕು ಇದೇನೋ ನಿಮ್ಮ ಫ್ರೆಂಡ್ಶಿಪ್ ಇದೇನ ನೀವು ಭಾರತಕ್ಕೆ ಕೊಡೋ ಬೆಲೆ ಅಂತ ಭಾರತ ಗಟ್ಟಿ ಧ್ವನಿಯಲ್ಲಿ ಅಮೆರಿಕಾಗ ಹೇಳಬೇಕು ನೀವು ಕೊಡ್ತಿರೋ ಈ ದುಡ್ಡು ಈ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಏನಕ್ಕೆ ಬಳಕೆ ಆಗುತ್ತೆ ಗೊತ್ತಾ ನಿಮಗೆ ಅಂತ ಕೂಡ ಭಾರತ ಕೇಳಬೇಕು ಮತ್ತೊಂದು ಕಡೆ ಅಮೆರಿಕದ ವಾಯುಪಡೆಗೆ ಒಂದು ಶಾಕ್ ಎದುರಾಗಿದೆ ಯಾಕಂದ್ರೆ ಎಫ್ ತರ್ಟಿ ಫೈವ್ ಬಹಳ ಅತ್ಯಂತ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನಗಳು ಇಡೀ ಜಗತ್ತಿನ ವಾಯುಪಡೆಯ ಚಿತ್ರಣವನ್ನೇ ಬದಲಿಸಬಲ್ಲಂಥ ಯುದ್ಧ ವಿಮಾನಗಳು ಅಂತ ಗುರುತಿಸಲಾಗ್ತಾ ಇತ್ತು ನೋಡಿ ಹೆಂಗಿರುತ್ತೆ ಇದು ಅಂತ ಆದರೆ ಈಗ ಅಮೆರಿಕದ ಪೆಂಟಗನ್ ರಕ್ಷಣಾ ಇಲಾಖೆ ಎಫ್ ತರ್ಟಿ ಫೈವ್ ಜೆಟ್ಗಳನ್ನು ಖರೀದಿ ಮಾಡೋ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿದೆ ಯಾಕಂದ್ರೆ ಈ ರಹಸ್ಯ ಯುದ್ಧ ವಿಮಾನಗಳ ಎಂಜಿನ್ ಬಳಸಿರೋ ಮ್ಯಾಗ್ನೆಟ್ ಚೀನಾದಲ್ಲಿ ಅನಧಿಕೃತ ವಸ್ತುಗಳಿಂದ ತಯಾರಿಸಲಾಗಿದೆ ಅಂತ ಆರೋಪ ಇದನ್ನ ವಿಮಾನ ತಯಾರಕರೊಬ್ಬರು ಪತ್ತೆ ಹಚ್ಚಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂದ ಹಾಗೆ ಈ ಎಫ್ ತರ್ಟಿ ಫೈವ್ ಅತ್ಯಂತ ಬಹು ನಿರೀಕ್ಷಿತ ಹಾಗೂ ಬಹು ಬೇಡಿಕೆಯ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆಗಿತ್ತು ಐದನೇ ತಲೆಮಾರಿನ ಯುದ್ಧ ವಿಮಾನ ಆಗಿತ್ತು ಆದರೆ ಈಗ ಚೀನಾ ಅಮೆರಿಕದ ಇಂತಹ ಸೂಕ್ಷ್ಮ ವಾಯುಪಡೆಯ ಪ್ರಾಜೆಕ್ಟಲ್ಲೂ ಕೂಡ ಕಡ್ಡಿಯಾಡಿಸಿದೆ ಅಂತ ಹೇಳಿ ಅನುಮಾನ ಬಂದು ಅಧಿಕಾರಿಗಳು ಈ ಸದ್ಯಕ್ಕೆ ಇದನ್ನು ಸ್ಟಾಪ್ ಮಾಡಿದ್ದಾರೆ ಮೋದಿ ಭಯಂಕರ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಭಾರತೀಯ ಸುದ್ದಿ ಮಾಧ್ಯಮವೊಂದಕ್ಕೆ ಇಂಟರ್ವ್ಯೂ ಕೊಟ್ಟು ಟ್ರಂಪ್ ಮಾತನಾಡಿದ್ದಾರೆ ಈ ವೇಳೆ ಭಾರತದೊಂದಿಗೆ ಒಬಾಮಾಗಿಂತ ನೀವು ಉತ್ತಮ ಸಂಬಂಧ ಹೊಂದಿದ್ದೀರಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಟ್ರಂಪ್ ನಾನು ಮೋದಿ ಇಬ್ರು ಒಳ್ಳೆ ಫ್ರೆಂಡ್ಸ್ ನೀವು ಮೋದಿನೇ ಕೇಳಿ ಅವ್ರಿಗೆ ನನಗಿಂತ ಒಳ್ಳೆ ಫ್ರೆಂಡ್ ಯಾರಾದರೂ ಇದ್ದಾರಾ ಅಂತ ಟ್ರಂಪ್ ಹೇಳಿದ್ದಾರೆ ನಾನು ಭಾರತದೊಂದಿಗೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದೀನಿ ಮೋದಿಗೆ ಸಿಕ್ಕಿರೋ ಕೆಲಸ ಅಷ್ಟು ಸುಲಭ ಅಲ್ಲ ಅವರು ಟೆರಿಫಿಕ್ ಜಾಬ್ ಅಂದ್ರೆ ಭಯಂಕರ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಒಳ್ಳೆ ಮನುಷ್ಯ ಮೋದಿ ಅಂತ ಟ್ರಂಪ್ ಹೇಳಿದ್ದಾರೆ ಇದೇ ವೇಳೆ ಮತ್ತೊಮ್ಮೆ ತಾವು ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಗೆ ನಿಂತ್ಕೊಳ್ತೀರಾ ಅಂತ ಕೇಳಿದ್ದಕ್ಕೆ ಎಲ್ಲರೂ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಅಂದ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರ ಮಾಡ್ತೀನಿ ನನಗೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಹಾಗೆ ಈಗಿನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಹೋಲಿಸಿಕೊಂಡ್ರೆ ಟ್ರಂಪ್ ಹಾಗೂ ಮೋದಿಯವರ ಸಂಬಂಧ ಚೆನ್ನಾಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಅಮೆರಿಕದಲ್ಲಿ ಆಯೋಜನೆಗೊಂಡಿದ್ದ ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಮೋದಿ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರ ಅನ್ನೋ ಘೋಷಣೆಯನ್ನು ಕೂಡ ಕೂಗಿ ಬಂದಿದ್ರು ಅದು ಮೋದಿಯವರ ಇಂಡಿಯಾ ಎಲೆಕ್ಷನ್ ಸ್ಲೋಗನ್ ಆಗಿತ್ತು ಅಪ್ಕಿ ಬಾರ್ ಮೋದಿ ಸರ್ಕಾರ ಅದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಟ್ರಂಪ್ ಮಾಡಿಕೊಟ್ಟು ಬಂದಿದ್ರು ಮೋದಿ ಏನೋ ಭಾರತದಲ್ಲೂ ಕೂಡ ಟ್ರಂಪ್ ಗೋಸ್ಕರ ನಮಸ್ತೆ ಟ್ರಂಪ್ ಅನ್ನೋ ಕಾರ್ಯಕ್ರಮಗಳನ್ನು ಮಾಡಲಾಗಿತ್ತು ಟ್ರಂಪ್ಗೆ ಭಾರತದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಟೈಮ್ನಲ್ಲಿ ಟ್ರಂಪ್ ಗೆಲ್ಲಿ ಅಂತ ಇಲ್ಲಿರೋ ಅವರ ಅಭಿಮಾನಿಗಳು ಪೂಜೆ ಹೋಮ ಹವನ ಎಲ್ಲ ಮಾಡಿದ್ರು ಜೊತೆಗೆ ಅಭಿಮಾನಿಯೊಬ್ಬರು ಟ್ರಂಪ್ಗೆ ಇಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಿದ್ರು ಸಾಕಷ್ಟು ವೈರಲ್ ಆಗಿತ್ತು ಆಗ ಯುಕ್ರೇನ್ನಲ್ಲಿ ನಮ್ಮ ಗುರಿ ಸಾಧಿಸುವವರೆಗೂ ಸೇನಾ ಕಾರ್ಯಾಚರಣೆಯನ್ನು ನಡೆಸ್ತಾನೆ ಇರ್ತೀವಿ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಅಲ್ಲದೆ ರಷ್ಯಾ ವಿರುದ್ಧ ಪಶ್ಚಿಮ ದೇಶಗಳು ಹೇರಿರುವ ನಿರ್ಬಂಧಗಳಿಂದ ರಷ್ಯಾಗೆ ಯಾವುದೇ ಲಾಸ್ ಆಗಿಲ್ಲ ನಮ್ಮ ಆರ್ಥಿಕತೆ ಚೆನ್ನಾಗಿದೆ ನಾವು ಏನನ್ನೂ ಕಳೆದುಕೊಂಡಿಲ್ಲ ಅಂತ ತಿರುಗಿಟ್ಟು ಕೊಟ್ಟಿದ್ದಾರೆ ಜೊತೆಗೆ ಈ ಸಂಘರ್ಷವನ್ನ ಆರಂಭ ಮಾಡಿದ್ದು ನಾವಲ್ಲ ನಾವು ಕೊನೆ ಮಾಡ್ತಿದೀವಿ ಅಷ್ಟೇ ಶುರು ಮಾಡಿದ ನೀವು ಎಂಡ್ ಮಾಡ್ತಿರೋದು ನಾವು ಅಂತ ಫುಲ್ ಫಿಲ್ಮಿ ಸ್ಟೈಲ್ನಲ್ಲಿ ಆಟಿಟ್ಯೂಡ್ನಲ್ಲಿ ಹೇಳಿದ್ದಾರೆ ಅಲ್ಲಿನ ಜನರಿಗೆ ಹಿಂಸೆ ಕೊಡ್ಲಾಗ್ತಾ ಇತ್ತು ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡೋಕೆ ನಾವು ನುಗ್ಗಿದ್ವಿ ಅಂತ ಹೇಳಿದ್ದಾರೆ ಇತ ಯುಕ್ರೇನ್ ಸಂಘರ್ಷದ ಹೊತ್ತಲ್ಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮುಂದಿನ ವಾರ ಭೇಟಿಯಾಗ್ತಿದ್ದಾರೆ ಅಂತ ರಷ್ಯನ್ ಅಧಿಕಾರಿಗಳು ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನೈದು ಹದಿನಾರನೇ ತಾರೀಕು ಉಜ್ಬೆಕಿಸ್ತಾನ್ ನಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳ ಸಭೆಯ ಟೈಮ್ನಲ್ಲಿ ಭೇಟಿಯಾಗ್ತಾರೆ ಅದಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಅಂತ ಚೀನಾದಲ್ಲಿರುವ ರಷ್ಯನ್ ರಾಯಭಾರ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಶೀಘ್ರದಲ್ಲೇ ಅಂತಿಮ ಮಾಡಲಾಗುತ್ತೆ ಅಂತ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಆಸ್ಟ್ರೇಲಿಯಾದ ವ್ಯಾಪಾರ ಮತ್ತು ಹೂಡಿಕೆ ಮಂತ್ರಿ ಡಾನ್ ಟೆಹಾನ್ ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಬರ್ತಾರೆ ಈ ವ್ಯಾಪಾರ ಒಪ್ಪಂದ ಶೀಘ್ರದಲ್ಲಿ ಸಂಸತ್ನಲ್ಲಿ ಚರ್ಚೆಯಾಗಿ ಅಂತಿಮ ಹಂತ ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಅಂದಹಾಗೆ ವರ್ಚುವಲ್ ಆಗಿ ನಡೆದಂತಹ ಭಾರತ ಆಸ್ಟ್ರೇಲಿಯಾ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಇಸಿಟಿಎ ಇಂಡ್ ಆಲ್ಸ್ ಇ ಸಿ ಎ ಇದಕ್ಕೆ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಎರಡು ರಾಷ್ಟ್ರಗಳು ಸೈನ್ ಹಾಕಿದ್ವು ಈ ಟೈಮ್ನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಅಂದಿರ ಪ್ರಧಾನಿ ಸ್ಕಾಟ್ ಮಾರಿಸನ್ ಉಪಸ್ಥಿತರಿದ್ದರು ರಷ್ಯಾ ಯುಕ್ರೇನ್ ಸಂಘರ್ಷದಿಂದ ಉಂಟಾಗಿರೋ ಪರಿಣಾಮ ಕೇವಲ ಯುರೋಪ್ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತ ಹೇಳಿದೆ ಇದು ಆಹಾರ ರಸಗೊಬ್ಬರ ಮತ್ತು ಇಂಧನದ ಮೇಲೆ ಪರಿಣಾಮ ಬೀರಿದೆ ಇದರಿಂದ ಒಟ್ಟಾರೆಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ ಯುಕ್ರೇನ್ ಸಂಘರ್ಷದಿಂದ ಆಗ್ತಿರೋ ಆರ್ಥಿಕ ಸಂಕಷ್ಟವನ್ನು ಕಮ್ಮಿ ಮಾಡೋಕೆ ಭಾರತ ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಕೆಲಸ ಮಾಡೋದನ್ನು ಮುಂದುವರೆಸುತ್ತೆ ಅಂತ ಸಂಸ್ಥೆಯಲ್ಲಿರೋ ಭಾರತದ ಕಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಭಾರತದಿಂದ ಅಫ್ಘಾನಿಸ್ತಾನ್ ಮ್ಯಾನ್ಮಾರ್ ಸುಡಾನ್ ಮತ್ತು ಎಮೆನ್ ದೇಶಗಳಿಗೆ ಹದಿನೆಂಟು ಲಕ್ಷ ಟನ್ ಗೋಧಿಯನ್ನು ರಫ್ತು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈ ವರ್ಷದ ಆರಂಭದಲ್ಲಿ ಭಾರತ ಬ್ರಿಟನ್ ಮತ್ತು ನಾರ್ದನ್ ಐರ್ಲ್ಯಾಂಡ್ಗಳ ನಡುವೆ ಶೈಕ್ಷಣಿಕ ಅರ್ಹತೆಗಳನ್ನು ಗುರುತಿಸುವ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪತ್ರಕ್ಕೆ ಸೈನ್ ಹಾಕಲಾಗಿತ್ತು ಇದೀಗ ಈ ಪತ್ರಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ಇನ್ನು ಭಾರತ ಮತ್ತು ಬ್ರಿಟನ್ ನಡುವಿನ ಶೈಕ್ಷಣಿಕ ಅರ್ಹತೆಗಳನ್ನು ಗುರುತಿಸುವ ಈ ಪತ್ರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಬಹುಶಃ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿನ ಕೆಲವೊಂದಷ್ಟು ಡಿಗ್ರಿಗಳು ಅಥವಾ ಕೋರ್ಸ್ ಗಳಿಗೆ ನಾವು ಮಾನ್ಯತೆ ಕೊಡೋದು ಅದಕ್ಕೆ ಅದನ್ನು ಗುರುತಿಸುವ ರೆಕಗ್ನೈಸ್ ಮಾಡೋದು ನಮ್ಮ ಕೆಲವೊಂದಷ್ಟು ಕೋರ್ಸ್ಗಳು ಅಥವಾ ಡಿಗ್ರಿಗಳನ್ನು ಅವರು ರೆಕಗ್ನೈಸ್ ಮಾಡೋದು ಈ ರೀತಿಯ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದ ಮೇಲೆ ಅಲ್ಲಿನ ಮಾಧ್ಯಮದ ಪರಿಸ್ಥಿತಿ ಸಾಕಷ್ಟು ಹಾಳಾಗಿ ಹೋಗಿದೆ ಮೀಡಿಯಾ ಅಲ್ಲಿ ಬದುಕೋ ಕಷ್ಟ ಆಗ್ತಾ ಇದೆ ಇದೀಗ ತಾಲಿಬಾನ್ ಜರ್ನಲಿಸಂ ಪುಸ್ತಕಗಳಲ್ಲಿ ಕಂಡುಬರುವ ಧಾರ್ಮಿಕ ವಿಚಾರಗಳ ಬಗ್ಗೆ ಕೆಲ ಬದಲಾವಣೆ ಮಾಡೋಕೆ ತಯಾರಿ ಮಾಡ್ತಾ ಇದ್ದಾರೆ ದೇಶದಲ್ಲಿ ಸಮೂಹ ಮಾಧ್ಯಮಗಳ ಕಾನೂನನ್ನು ಚೇಂಜ್ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ತಾಲಿಬಾನ್ ಅಧಿಕಾರಿಗಳು ಇದನ್ನ ದೃಢೀಕರಿಸೋಕೆ ಇಸ್ಲಾಮಿಕ್ ಎಮಿರೇಟ್ ನಾಯಕನಿಗೆ ಕಳಿಸಲಾಗತ್ತಂತೆ ಅಂದರೆ ಯಾರಿಗೆ ಈ ಹೈಬತುಲ್ಲಾ ಅಖುಂ ಜಾ ಇದ್ದಾರಲ್ಲ ಅವ್ರಿಗೆ ಕಳಿಸಲಾಗತ್ತೆ ಅವ್ರ ಅದನ್ನು ನೋಡ್ಬಿಟ್ಟು ಓಕೆ ಸರಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಬೇಕೀಗ ಅವರು ಒಪ್ಪಿಕೊಂಡ ನಂತರ ಇದರ ಎಲ್ಲ ಪ್ರತಿಯನ್ನ ಮಾಧ್ಯಮಗಳಿಗೆ ಕಳಿಸ್ಕೊಡ್ಲಾಗತ್ತೆ ನಂತರ ಮಾಹಿತಿ ಮತ್ತು ಸಂಸ್ಕೃತಿ ಸಚಿವಾಲಯ ಸಮೂಹ ಮಾಧ್ಯಮ ಕಾನೂನನ್ನ ಫೈನಲ್ ಮಾಡುತ್ತೆ ಅಂತ ತಾಲಿಬಾನ್ ವಕ್ತಾರ ಜಬಿಉುಲ್ಲಾ ಮುಜಾಹಿದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಮಾಧ್ಯಮ ಸಿಬ್ಬಂದಿಗಳ ಪರಿಸ್ಥಿತಿ ಅಫ್ಘಾನಿಸ್ತಾನದಲ್ಲಿ ಇನ್ನಷ್ಟು ಹಾಳಾಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಿನ್ನೆ ನಡೆದ ಏಷ್ಯಾ ಕಪ್ ಸೂಪರ್ ಫೋರ್ ಕದನದಲ್ಲಿ ಎದುರಾಳಿ ಪಾಕ್ ವಿರುದ್ಧ ಅಫ್ಘಾನಿಸ್ತಾನ ವಿರೂಚಿತ ಸೋಲು ಕಂಡಿದೆ ಕೊನೆ ಓವರ್ ವರೆಗೂ ಅಫ್ಘಾನ್ ತಂಡದಿಂದ ಭಾರಿ ಪೈಪೋಟಿ ಫೇಸ್ ಮಾಡಿದ್ದ ಪಾಕ್ ಕೇವಲ ಒಂದು ವಿಕೆಟ್ನಿಂದ ಗೆಲುವು ದಾಖಲಿಸಿ ಫೈನಲ್ ಪ್ರವೇಶ ಮಾಡಿದೆ ಇತ್ತ ಪಂದ್ಯದ ವೇಳೆ ಬಿಗುವಿನ ವಾತಾವರಣ ಕೂಡ ಉಂಟಾಗಿತ್ತು ಅಫ್ಘಾನ್ ಬೌಲರ್ ಫರೀದ್ ಮೇಲೆ ಪಾಕ್ ಕ್ರಿಕೆಟಿಗ ಆಸೀಫ್ ಅಲಿ ಬ್ಯಾಟ್ ಮೂಲಕ ಹಲ್ಲೆಗೆ ಮುಂದಾಗಿದ್ರು ಇವರೇನೋ ಬಾಯಲ್ಲಿನ ಕಚಾಪಿಚ ಅಂತ ಹೇಳಿದ್ರು ಅವಾಗ ರೊಚ್ಚಿಗೆದಂತ ಬ್ಯಾಟ್ ತೊಗೊಂಡು ಬೀಸ್ತೀನಂತ ಹೊರಟಿದ್ರು ಸಹ ಆಟಗಾರರು ಆಗ ಸಮಾಧಾನ ಮಾಡಿದ್ರು ಮೈದಾನದಲ್ಲಿ ಆಟಗಾರ ಜಗಳ ಆಡ್ತಾ ಇದ್ದರೆ ಎರಡು ತಂಡಗಳ ಫ್ಯಾನ್ಸ್ ಏನು ಮಾಡಿದ್ದಾರೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗಿದ್ದಾರೆ ಪರಸ್ಪರ ಹೊಡೆದ ಆಡ್ಕೊಂಡಿದ್ದಾರೆ ಪಾಕ್ ಅಭಿಮಾನಿಗಳನ್ನ ಅಫ್ಘಾನ್ ಅಭಿಮಾನಿಗಳು ಕುರ್ಚಿಯೆಲ್ಲ ತಗೊಂಡು ಮೈಯಲ್ಲಿ ಏನೋ ಬಂದವ್ರ ಥರ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಓಡಿಸ್ಕೊಂಡು ಹೋಗಿದ್ದಾರೆ ಬಂದಂತೆ ಹೊಡೆದಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವಿನ ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಭಾರತೀಯರಂತೂ ಫುಲ್ ಮಜವಾದ ಕಾಮೆಂಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹೊಡ್ಕೊಳ್ಳಿ ನೀವು ಹೊಡ್ಕೊಳ್ಳಿ ಅಂತ ಏನೋ ಬ್ರಿಟನ್ನ ಲೇಸೆಸ್ಟರ್ ನಗರದಲ್ಲಿ ಪಾಕಿಸ್ತಾನ ಪರ ಗುಂಪು ಅಲ್ಲಿನ ಹಿಂದೂ ಜನಸಂಖ್ಯೆಯ ಮೇಲೆ ಹಿಂಸಾತ್ಮಕ ರೀತಿಯಲ್ಲಿ ದಾಳಿ ಮಾಡಿದ್ದಾರೆ ಅಂತ ವರದಿಯಾಗಿದೆ ಈ ಘಟನೆ ಏಷ್ಯಾ ಕಪ್ನ ಮೊದಲ ಮ್ಯಾಚ್ ಟೈಮ್ನಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಉಂಟಾಗಿದೆ ಏನು ಈ ದಾಳಿಯಲ್ಲಿ ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಜಗತ್ತಲ್ಲಿ ಇನ್ನೂ ಇನ್ನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ಕ್ವಿಕ್ ನಲ್ಲಿ ನೋಡ್ತಾ ಹೋಗೋಣ ದಶಕದ ಕೊರಿಯಾ ಯುದ್ಧದ ಟೈಮ್ನಲ್ಲಿ ಬೇರ್ಪಟ್ಟ ಎರಡು ದೇಶಗಳ ನಡುವೆ ಬೇರೆಯಾಗಿರೋ ಕುಟುಂಬಗಳನ್ನು ಒಂದುಗೂಡಿಸುವ ವಿಚಾರವಾಗಿ ಮಾತುಕತೆ ನಡೆಸೋಣ ಅಂತ ಸೌತ್ ಕೊರಿಯಾ ನಾರ್ತ್ ಕೊರಿಯಾಗೆ ಆಫರ್ ನೀಡಿದೆ ಜಪಾನ್ನ ಟೋಕಿಯೋದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನಡೆಯಲಿರೋ ಶಿಂಜೋ ಅಬಿ ಅವರ ಅಂತಿಮ ಸಂಸ್ಕಾರಕ್ಕೆ ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪಾಲ್ಗೊಳ್ತಾರೆ ಭಾರಿ ಮಳೆಗೆ ಭೂಕುಸಿತ ಉಂಟಾದ ಪರಿಣಾಮ ಉಗಾಂಡದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಕನಿಷ್ಠ ಹದಿನೈದು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಅಮೆರಿಕದ ಮೆಂಪ್ಸೆ ಅನ್ನೋ ನಗರದಲ್ಲಿ ಹತ್ತೊಂಬತ್ತು ವರ್ಷದ ಯುವಕನೊಬ್ಬ ಗುಂಡಿನ ದಾಳಿ ಮಾಡಿದ್ದು ನಾಲ್ಕು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಂತಕನನ್ನ ವಶಕ್ಕೆ ಪಡೆಯಲಾಗಿದೆ ಅಮೆರಿಕದಲ್ಲಿ ಈ ಬಂದೂಕುಗಳ ಗಂಡಾಂತರ ಗಂಡಾಂತರ ಮುಗಿತಾ ಇಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ